ಹಲೋ ಎಲ್ರಿಗೂ ನಮಸ್ಕಾರ. ವೈ ಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KSET-2023 ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಜನ ಕಮೆಂಟಲ್ಲಿ ಪ್ರಶ್ನೆ ಮಾಡ್ತಾಯಿದ್ರಿ, ಸೊ ಆ ಗಳಿಗೆ ಈಗ ಬಂದಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನೆಕ್ಸ್ಟ್ ನಾನು KSET ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ, ಸೊ ಆ ವಿಡಿಯೋಸ್ ಬಂದು ನಿಮ್ಮ ನೋಟಿಫಿಕೇಷನ್ ಬಾಕ್ಸಲ್ಲಿ ಬೀಳುತ್ತೆ. ಹಾಗಾಗಿ ವಿಡಿಯೋಗೆ ಎಂಟ್ರ್ ಆಗೋಕ್ಕೆ ಮುಂಚೆ ನಾನೇನು ಹೇಳ್ತೀನಿ ಅಂದರೆ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಬರೀ ಇಲ್ಲಿರೋ ಅಷ್ಟು ಮಾಹಿತಿ ಹೇಳಿದೆ. ನಿಮಗೆ ಬೇಕಾಗಿರೋ ಉಪಯುಕ್ತವಾಗಿರೋ ತಮ್ಮನೈನಲ್ಲಿ ನಾನು ಹೇಳಿರುವಂಥ ಸಾಕಷ್ಟು ಮ್ಯಾಟರ್ಸನ್ನು ಹೇಳ್ತೀನಿ. ಫಸ್ಟ್ ಇಲ್ಲಿರೋದನ್ನ ತಿಳ್ಕೊಬರೋಣ. KSET-2023 29/8/2023 ಆಗಸ್ಟ್ ಇವತ್ತು ಒಂದು ನಮಗೆ ಕೊಟ್ಟಿದ್ದಾರೆ ನೋಟಿಫಿಕೇಷನ್. ಏನದು ಅಂತಂದರೆ, KEAಗೆ ವರ್ಗಾಯಿಸಿದ್ದಾರೆ. ಮುಂಚೆ ಮೈಸೂರು ಅವರು ನಡೆಸ್ಕೊಡ್ತಾಯಿದ್ರು, ಗೊತ್ತಿದೆ ನಮಗೆ ಯೂನಿವರ್ಸಿಟಿಯವರು. ಆದರೆ ಈಗ KEAಗೆ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪರೀಕ್ಷಾ ದಿನಾಂಕದ ತಾತ್ಕಾಲಿಕ ವೇಳಾಪಟ್ಟಿಯು ಈ ಕೆಳಗಿನಂತಿದೆ ಅಂತ ಹೇಳಿದ್ದಾರೆ. ಸೊ ಅಧಿಸೂಚನೆ ಹೊರಡಿಸಲಾಗುವ ದಿನಾಂಕ 5/9/2023, ಇನ್ನು ಸೆಪ್ಟೆಂಬರ್ 5 ತಾರೀಕಿಗೆ ನಮಗೆ ನೋಟಿಫಿಕೇಷನ್ ಸಿಗುವಂಥದ್ದು. ಸೊ ಒಟ್ಟು ಡೀಟೇಲ್ಸ್ಡಾಗಿ ಒಂದು ಬುಕ್ಕನ್ನು ಕೊಡುವಂಥದ್ದು ಆವತ್ತೇ, ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು 10-30 ಟೈಮ್ ಇರುತ್ತೆ ನಮಗೆ. ಜೊತೆಗೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ, ಫೀಸ್ ಕಟ್ಟೋಕ್ಕೆ 3 ಅಕ್ಟೋಬರ್ವರೆಗೂ ಟೈಮ್ ಇರುತ್ತೆ. ನೆಕ್ಸ್ಟ್ ಪರೀಕ್ಷೆ ಬಂದು 5/11/2023 ನವಂಬರ್ 5 ಕರೆಕ್ಟಾಗಿ ತೊಗೊಂಡ್ರೆ 2 ಜಾಸ್ತಿ 2 ಅಂತನಾದರೂ ಅಂದ್ಕೊಳ್ಳೋಣ, ಆವಾಗ ಅಲ್ಲಿವರೆಗೂ ನಮಗೆ ಸಮಯಾವಕಾಶ ಇದೆ, ಓದೋದಕ್ಕೆ ಒಳ್ಳೆಯ ಅವಕಾಶ. ಯಾಕೆ ಹೀಗಂತ ಇದ್ದೀನಿ ಅಂದರೆ, ಈ ನಡುವೆ ನೆಟ್ ಅವರು ವರ್ಷಕ್ಕೆ 2 ಮಾಡೋದ್ರಿಂದ ತುಂಬ ಬೇಗ ನೋಟಿಫಿಕೇಷನ್ ಮಾಡಿ ತುಂಬ ಬೇಗ ಎಕ್ಸಾಮ್ ಡೇಟ್ ಕೊಡೋದನ್ನು ನೀವೇ ನೋಡಿದ್ದೀರ. ಮೊನ್ನೆ ಸಾಕಷ್ಟು ಜನ ಓದ್ದೇನೆ ಸುಮ್ಮನೆ ಹೋಗಿ ಕುತ್ಕೊಂಡು ಬರೆದು ಬರ್ತಾರೆ. ಮೊದಲಿಗೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಇಂಪಾರ್ಟೆಂಟಾಗಿ ಈಗ ರೆಡಿ ಇಟ್ಕೋಬೇಕಾದ್ರು ಕರೆಕ್ಟಾಗಿ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆಯಾ ನೋಡ್ಕೊಳ್ಳಿ. ಸೊ ಅಪ್ಲೈ ಮಾಡಲಿಕ್ಕೆ ಅಕಸ್ಮಾತ್ ಇನ್ನೂ ಯಾರಾದರೂ ಮಾಡಿಸೇ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಆ್ಯಂಡ್ ಈ ಎಕ್ಸಾಮ್ ಬಗ್ಗೆ ಫುಲ್ ಡೀಟೇಲ್ಸ್ ಸಾಕಷ್ಟು ಜನ ಗೊತ್ತಿರೋರೇ ನೋಡ್ತಿರ್ತೀರಾ. ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ಇದೊಂದು ಎಲಿಜಿಬಿಲಿಟಿ ಎಕ್ಸಾಮ್. ಸೊ ಇದರಲ್ಲಿ ನೀವು ಎಲಿಜಿಬಲ್ ಆದರೆ ಅಂದರೆ, ಇದು ನೀವು ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಲಿಕ್ಕೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಈ ಒಂದು ಎಲಿಜಿಬಿಲಿಟಿ ಅನ್ನೋದು ನಿಮಗೆ ಬೇಕಿರುತ್ತೆ. ಸೊ ಇದಕ್ಕೆ ನೀವು PGಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಅಥವಾ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇರಬೇಕು. ಅಂದರೆ ಅದರರ್ಥ ಈ ಒಂದು ಎಕ್ಸಾಮ್ ಪಾಸಾದ 2 ಒಳಗೆ ನಿಮಗೆ PG ಕಂಪ್ಲೀಟ್ ಆಗೋ ಅವಕಾಶ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಫೈನಲ್ ಇಯರ್ ಓದ್ತಾ ಇರೋರು ಕೂಡ ಇದನ್ನು ಅಪ್ಲೈ ಮಾಡಿ ಬರೀತಾರೆ. ಫಸ್ಟ್ ಇಯರ್ ಓದ್ತಾ ಇರೋರು, ಫೈನಲ್ ಇಯರ್ ಓದ್ತಾ ಇರೋರು, ನಥಿಂಗ್ ಬಟ್ PG ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಾ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಸಾಕಷ್ಟು ಜನಕ್ಕೆ ಇದು ಗೊತ್ತಿರುತ್ತೆ. ಮಿನಿಮಮ್ 55% ನಿಮ್ಮದು ಇರಬೇಕು PGಲಿ. ಹಾಂ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಲ್ಲ, ಯಾಕೆ ಅಂತಂದರೆ ನೋಡಿ, ಇದು ಲಾಸ್ಟ್ ಇಯರ್ದು 2021 ಬಂದಂತಹ ಕಟ್ ಆಫು. 2022 ನಡೆಸಲಿಲ್ಲ. ಈ ಸಲ ತುಂಬ ಕಾಂಪಿಟೇಷನ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಕಾಯ್ತಿರ್ತಾರೆ ಎಲ್ಲರೂ. ಆದರೆ ನೆಟ್ 2 ಸರ್ತಿ ನಡೆಸಿದ್ರು ನೋಡಿ. ಇಲ್ಲಿ GMಗೆ ಬೇರೆ, SCಗೆ ಬೇರೆ, ST ಬೇರೆ, Category 1 2A 2B 3A 3B ಈ ರೀತಿ ಸಪ್ರೇಟ್ ಆದಂತಹ ಕಟ್ ಆಫ್ಸ್ನ ಕೊಡ್ತಾರೆ. ಸೊ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಪ್ಲೈ ಮಾಡುವಾಗ ಹಾಕೋದನ್ನು ಮರಿಬೇಡಿ, ಕ್ಲೈಮ್ ಮಾಡ್ಕೊಳ್ಳಿ ಕ್ಯಾಟಗರಿ ಬೆನಿಫಿಟನ್ನು. ಇನ್ನು ಪ್ಯಾಟ್ರನ್ ಮತ್ತು ಸಿಲೆಬಸ್ ಬಗ್ಗೆ ನೀವು ವಿಚಾರಿಸ್ತಾಯಿದ್ರೆ ನೋಡಿ, ಯಾವತ್ತೂ ನಾವು UGC ಗೈಡ್ಲೈನ್ಸ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರೆ. ಯೂನಿವರ್ಸಿಟಿ ಆಫ್ ಮೈಸೂರು ಏನು ನಡೆಸ್ಕೊಡ್ತಾಯಿದ್ರು, UGCಯಲ್ಲಿ ಏನು ಚೇಂಜಸ್ ಮಾಡಿದ್ರೆ ಅದನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಳೋರು. ಸೊ ಅಲ್ಲಿ ಪ್ಯಾಟ್ರನ್ ಚೇಂಜ್ ಆದರೆ ಇಲ್ಲೂ ಪ್ಯಾಟ್ರನ್ ಚೇಂಜ್ ಮಾಡೋರು. ಅಲ್ಲಿ ಎಷ್ಟು ಮಾರ್ಕ್ಸ್ ನಡೆಸೋ ಇಲ್ಲೂ ಅಷ್ಟು ಮಾರ್ಕ್ಸ್ ನಡೆಸೋರು. ವ್ಯತ್ಯಾಸ ಇಷ್ಟೇ ಇದೆ. ಅಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಮಗಿರುತ್ತೆ ಕ್ವೆಶನ್ ಪೇಪರು. ನನ್ನ ಅಭಿಪ್ರಾಯ ಅಂದರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ, 90%. ಸೊ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇನ್ ಕೇಸ್ ಚೇಂಜ್ ಮಾಡೋ ಚಾನ್ಸಸ್ ಇದ್ದರೆ, ಯಾಕೆ ಅಂದರೆ KEAವ್ರು ಕೊಟ್ಟಿರೋದ್ರಿಂದ ಚೇಂಜ್ ಮಾಡೋ ಚಾನ್ಸಸ್ ಇದ್ದರೆ ನಮಗೆ ನೋಟಿಫಿಕೇಷನ್ ಆಗಿದ್ದಿನ ಖಂಡಿತ ಗೊತ್ತಾಗುತ್ತೆ. ಸಿಲೆಬಸ್ ಎಲ್ಲಿರುತ್ತೆ ಮೇಡಮ್ ಅಂದರೆ ಅಲ್ಲೇ ಇರುತ್ತೆ. ಸಿಲೆಬಸ್ ಕೊಟ್ಟಿರ್ತಾರೆ, ಮಾಹಿತಿ ಪುಸ್ತಕ ಅಂತ ಹೇಳ್ತಾ ಇದಾರಲ್ಲ, ಸಿಲೆಬಸ್ಸು, ಕ್ವೆಶನ್ ಪೇಪರ್, ಪ್ಯಾಟ್ರನ್ನು, ಮಿನಿಮಮ್ ಎಷ್ಟು ತೆಗಿಬೇಕು, ಇದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ ಅದರಲ್ಲೇ. ಇನ್ನು ನಿಮಗೆಲ್ಲ ಗೊತ್ತಿದೆ, ನಾನು ನೆಟ್ಟನ್ನು 2 ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. KSET-ಅನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಎರಡೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಆಯಿತು. ಅದು ಹೇಗೆ ಸಾಧ್ಯ ಆಯಿತು ಅಂತ ಜೆನ್ಯೂನ್ ಆಗಿ ನಾನು ಹೇಗೆ ಪ್ರಿಪ್ರೇಷನ್ ಮಾಡಿದೆ ಅನ್ನೋದನ್ನು ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿದ್ದೀವಿ. 45,000 ಪೀಪಲ್ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದಷ್ಟು ನೀವು ಹೊಸಬರಿಗೂ ಕೂಡ ಗೊತ್ತಾಗಬೇಕು ಅಂದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ KSET ಕಟ್ಟೋರಿದ್ರೆ ಅವ್ರಿಗೂ ಕೂಡ ಕಳಿಸ್ಕೊಡಿ. ಸೊ ಆ ವಿಡಿಯೋದಲ್ಲಿ ನೀವು ಪ್ರಿಪ್ರೇಷನ್ ಹೇಗಿರುತ್ತೆ, ಸ್ಟ್ರಾಟಜೀಸ್ ಅಂತ ತಿಳ್ಕೋಬಹುದು. ಜೊತೆಗೆ ನಮ್ಮ ಚಾನಲ್ನ ಒಂದು ಪ್ಲೇಲಿಸ್ಟಲ್ಲಿ ಕೂಡ ನಮ್ಮ ಟೀಚಿಂಗ್ ರಿಲೇಟೆಡ್ ಅಂದರೆ
ಟೀಚಿಂಗ್ ಆ್ಯಪ್ಟಿಟ್ಯೂಡು ಮತ್ತು ಕಾಮರ್ಸ್ ಪೇಪರ್ದು. ಅದೇ ರೀತಿ ನೆಟ್ ಎಕ್ಸಾಮ್ಗೆ ಹೇಗೆ ಓದಬೇಕು ಕಡಿಮೆ ಅವಧಿಯಲ್ಲಿ, ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಇದೆಲ್ಲ ನೋಡಿ ನೀವು ಇನ್ನೊಂದಷ್ಟು ಎನ್ಕರೇಜ್ಮೆಂಟ್ ಕೊಟ್ಟರೆ ನಾನು ಇನ್ನೊಂದಷ್ಟು ಟೀಚಿಂಗ್ ರಿಲೇಟೆಡ್ ವೀಡಿಯೋಸ್, ಟೀಚಿಂಗ್ ರಿಲೇಟೆಡ್ ಅಂದರೆ ನಾನು ಟೀಚ್ ಮಾಡ್ತಾ ಜನರಲ್ ಪೇಪರ್ದಾಗಲಿ ಕಾಮರ್ಸ್ದಾಗಲಿ ವೀಡಿಯೋಸ್ನ ಹಾಕ್ತೀನಿ. ನೋಡಿ ನೆಟ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿರೋ ಒಂದು ವೀಡಿಯೋ ಇದೆ. ನೀವು KSET-2 ಪ್ರಿಪೇರ್ ಆಗುವಾಗ KSET-2 ಏನು ನೋಡಲ್ವಲ್ಲ, ನೆಟ್ದು ನೋಡ್ತೀರ. ನನ್ನ ವೀಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ನೋಡ್ಬೋದು. ನೋಡಿ ನೆಟ್ ನೋಟಿಫಿಕೇಷನ್ ಆದಾಗ 1 ಮಂತ್ ಅಷ್ಟೇ ಟೈಮ್ ಇದೆ ಎಕ್ಸಾಮ್ಗೆ. ಆ ವಿಡಿಯೋದಲ್ಲಿ ನಾನು ಹೇಗೆ ಸ್ಟ್ರಾಟಜೀಸ್ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಇದು ಈ ಒಂದು KSET-2 ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ, ನೋಟಿಫಿಕೇಷನ್ ಆದಾಗ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ಇನ್ನೇನಾದರೂ ಡೌಟ್ಸ್ನ ನೀವು ಈಗ ಕೇಳಿದ್ರೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.